ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ವಿನೋದ್ ಸರ್ ಪ್ರೀತಿಯ ಸ್ಪರ್ಧಾ ಮಿತ್ರರೇ ದಿ ಕ್ಲಾಸಿಕ್ ಕೆ ಎಸ್ ಆ್ಯಂಡ್ ಐ ಎಸ್ ಸ್ಟಡಿ ಸರ್ಕಲ್ ಧಾರವಾಡ ಇಲ್ಲಿ ನಾನು ವಿಜ್ಞಾನ ವಿಭಾಗದ ಪ್ರಮುಖ ಶಾಖೆಯಾಗಿರುವಂಥ ಜೀವ ವಿಜ್ಞಾನ ವಿಷಯದ ಸಂಪನ್ಮೂಲ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದೇನೆ ಪ್ರೀತಿಯ ಸ್ಪರ್ಧಾ ಮಿತ್ರರೇ ಈಗಾಗಲೇ ನಾನು ಪಾರ್ಟ್ ಒಂದು ಪಾರ್ಟ್ ಎರಡು ಎರಡು ವಿಡಿಯೋವನ್ನು ಮಾಡಿದ್ದೇನೆ ಜೀವಶಾಸ್ತ್ರದಲ್ಲಿ ಸೊ ಇವೆಲ್ಲವೂ ಕೂಡ ಎಸ್ ಡಿ ಎ ಮತ್ತು ಎಫ್ ಡಿ ಎಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತಂದಿರತಕ್ಕಂಥದ್ದು ಸೊ ಇವೆಲ್ಲವೂ ಕೂಡ ರಿಪೀಟೆಡ್ ಪ್ರಶ್ನೆಗಳು ಪುನರಾವರ್ತನೆಗೊಂಡಿರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆಗೆ ಈಗಾಗಲೇ ಡಿಸ್ಕಸ್ ಮಾಡಿದ್ದೇನೆ ಸೊ ಇವತ್ತು ಕೂಡ ಕಂಟಿನ್ಯೂಯಸ್ ಆಗಿ ಇನ್ನುಳಿದ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಲಿದ್ದೇನೆ ಓಕೆ ಎನಿವೆ ನಾನು ನೇರವಾಗಿ ನನ್ನ ಒಂದು ವಿಷಯ ವಸ್ತುವಿನ ಕಡೆಗೆ ಹೋಗುತ್ತೇನೆ ಪ್ರೀತಿಯ ಸ್ಪರ್ಧಾ ಮಿತ್ರರೇ ಇವತ್ತಿನ ದಿನ ನಾವು ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ಫಸ್ಟ್ ಪ್ರಶ್ನೆ ಬಂದುಬಿಟ್ಟು ಇಲ್ಲಿ ನೋಡಿ ಪ್ರಶ್ನೆ ನಂಬರ್ ಟ್ವೆಂಟಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರಶ್ನೆ ಒಂದು ಸರ್ತಿ ಅರ್ಥ ಮಾಡಿಕೊಳ್ಳಿ ಮಾನವನ ದೇಹದಲ್ಲಿ ಆಕ್ಸಿಜನ್ ಪ್ರಮಾಣ ಎಷ್ಟು ಪ್ರಶ್ನೆ ನೋಡಿ ಎಷ್ಟು ಅದ್ಭುತವಾಗಿದೆ ಪ್ರಶ್ನೆ ಮಾನವನ ದೇಹದಲ್ಲಿ ಆಕ್ಸಿಜನ್ ಪ್ರಮಾಣ ಎಷ್ಟು ಅಂತ ಬಂದಿರತಕ್ಕಂಥದ್ದು ಈಗಾಗಲೇ ಹಳೆಯ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೋತ್ತರಗಳನ್ನು ನೀವು ತೆಗೆದು ನೋಡಿ ಸೊ ಈಗಾಗಲೇ ಬಂದಿರತಕ್ಕಂಥ ಪ್ರಶ್ನೆ ಇದಾಗಿದೆ ಹಾಗಾದರೆ ಇಲ್ಲಿ ನಾಲ್ಕು ಪ್ರಮುಖವಾಗಿರ್ತಕ್ಕಂಥ ಬಹು ಆಯ್ಕೆಯ ಉತ್ತರಗಳಿವೆ ಸರಿಯಾದ ಉತ್ತರವನ್ನು ಸ್ಪರ್ಧಾ ಮಿತ್ರರು ಆಯ್ಕೆ ಮಾಡಿ ಸೊ ನೀವು ಕೂಡ ಕೆಳಗಡೆ ಕಮೆಂಟ್ ಬಾಕ್ಸ್ ಇದೆ ಸೊ ನೀವು ಕೂಡ ಕಮೆಂಟ್ ಮಾಡಿ ನಾನು ಕೂಡ ಅದರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ಸೊ ಆಪ್ಷನ್ಸ್ ಏನಾಗ ಗಮನಿಸೋದಾದರೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇದೆ ಆಪ್ಷನ್ಸ್ ಬಿ ಬಂದುಬಿಟ್ಟು ಏಯ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಆಪ್ಷನ್ಸ್ ಸಿ ಬಂದ್ಬಿಟ್ಟು ತ್ರೀ ಪಾಯಿಂಟ್ ತರ್ಟಿ ಪರ್ಸೆಂಟ್ ಇದೆ ಕೊನೆಗೆ ನೋಡ್ತಕ್ಕಂಥ ಕೊನೆಯ ಆಪ್ಷನ್ಸು ಆಪ್ಷನ್ಸ್ ಡಿ ಇದೆ ಒಂದು ಪಾಯಿಂಟ್ ಐದು ಪ್ರತಿಶತ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿಕ್ಸ್ಟಿ ಫೈವ್ ಪರ್ಸೆಂಟು ಮಾನವನ ದೇಹದಲ್ಲಿ ಆಕ್ಸಿಜನ್ ಇದೆ ಅಂದ್ರೆ ಆಕ್ಸಿಜನ್ ಪ್ರಮಾಣವನ್ನ ಮಾನವನ ದೇಹದಲ್ಲಿ ನೋಡೋದಾದ್ರೆ ಅರವತ್ತೈದು ಪ್ರತಿಶತ ಏನಪ್ಪಾ ಅಂತಂದ್ರೆ ಮಾನವನ ದೇಹದಲ್ಲಿ ಆಮ್ಲಜನಕದ ಪ್ರಮಾಣ ಇದೆ ಹಾಗಾದ್ರೆ ಈ ಆಕ್ಸಿಜನ್ನ ಒಂದು ಸಿಂಬಲ್ ಒಂದು ಸಂಕೇತ ನೋಡೋದಾದ್ರೆ ಓಟು ಅಂತಕ್ಕಂಥದ್ರಿಂದ ಅದನ್ನ ಐಡೆಂಟಿಫೈ ಮಾಡ್ತಾರೆ ಈ ಆಮ್ಲಜನಕವನ್ನ ಕಂಡು ಹಿಡಿದ ವಿಜ್ಞಾನಿಯನ್ನ ನೋಡೋದಾದ್ರೆ ಜೋಸೆಫ್ ಫ್ರಿಸ್ಟ್ಲೆ ಅಂತ ನಾವು ತಿಳ್ಕೋತೀವಿ ಈ ಜೋಸೆಫ್ ಫ್ರಿಶ್ಲೆ ಅಂತಕ್ಕಂಥ ದಿ ಗ್ರೇಟ್ ಅವರು ಮೊದಲ ಬಾರಿಗೆ ಏನಪ್ಪಾ ಅಂತಂದ್ರೆ ಆಮ್ಲಜನಕವನ್ನು ಅಂದರೆ ಆಕ್ಸಿಜನನ್ನು ಐಡೆಂಟಿಫೈ ಮಾಡ್ತಾರೆ ಸೊ ಹಾಗಾದರೆ ಏಯ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಏನಿರುತ್ತೆ ಮಾನವನ ದೇಹದಲ್ಲಿ ಏಯ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ದಷ್ಟು ಕಾರ್ಬನ್ ಡೈಆಕ್ಸೈಡ್ ಕಂಡು ಬರ್ತದೆ ಸೊ ತದನಂತರದಲ್ಲಿ ತ್ರೀ ಪಾಯಿಂಟ್ ಥರ್ಟಿ ಪರ್ಸೆಂಟು ನೈಟ್ರೋಜನ್ ಅಂದರೆ ಸಾರಜನಕದ ಪ್ರಮಾಣ ಕಂಡು ಬರ್ತದೆ ಇನ್ನು ಉಳಿದ ಒಂದು ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದರೆ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ಏನಿದೆ ಅಂದರೆ ಕ್ಯಾಲ್ಸಿಯಂ ಇದೆ ಹಾಗಾದ್ರೆ ಸ್ಪರ್ಧಾ ಮಿತ್ರರೇ ಮುಂದಿನ ಪ್ರಶ್ನೆ ಹೋಗೋಣ ನೆಕ್ಸ್ಟ್ ಕ್ವಶನ್ ಈಸ್ ಪ್ರಶ್ನೆ ನಂಬರ್ ಟ್ವೆಂಟಿ ಒನ್ನು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಕ್ವಶನ್ ನಂಬರ್ ಟ್ವೆಂಟಿ ಒನ್ ಏನಿದೆ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ದೊಡ್ಡ ಜೀವಕೋಶಕ್ಕೆ ಉದಾಹರಣೆಯಾಗಿದೆ ಪ್ರಶ್ನೆ ಅದ್ಭುತವಾಗಿದೆ ಸೊ ಈಗಾಗಲೇ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದಾಗಿದೆ ಇಲ್ಲಿ ನೋಡಿ ಒಂದು ಸೆಕೆಂಡ್ ನೀವು ಪ್ರಶ್ನೆಯನ್ನು ತುಂಬ ಅರ್ಥಪೂರ್ಣವಾಗಿ ತಿಳಿದುಕೊಳ್ಳಿ ಪ್ರಶ್ನೆ ಯಾವುದು ಅತ್ಯಂತ ದೊಡ್ಡ ಜೀವಕೋಶಕ್ಕೆ ಉದಾಹರಣೆಯಾಗಿದೆ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸಲ್ಲಿ ಇಲ್ಲಿ ಮೊದಲ ಆಪ್ಷನ್ಸ್ ನಾವು ನೋಡೋದಾದರೆ ಆಸ್ಟ್ರಿಚ್ ಮೊಟ್ಟೆ ಇದೆ ಆಪ್ಷನ್ಸ್ ಸೆಕೆಂಡನ್ನು ಗಮನಿಸೋದಾದರೆ ನ್ಯೂರಾನ್ ಇದೆ ನೋಡಿ ನ್ಯೂರಾನ್ ಇದೆ ಆಪ್ಷನ್ಸ್ ಸಿ ಬಂದ್ಬಿಟ್ಟು ಮೈಕೋಪ್ಲಾಸ್ಮಾ ಇದೆ ಆಪ್ಷನ್ಸ್ ಡಿ ಎ ಮತ್ತು ಬಿ ಎರಡೂ ಸರಿಯಾಗಿವೆ ಆಪ್ಷನ್ಸ್ ಡಿ ನೋಡಿ ಎ ಮತ್ತು ಬಿ ಎರಡೂ ಸರಿಯಾಗಿವೆ ಅಂತ ಇದೆ ಇಲ್ಲಿ ಪ್ರಶ್ನೆಯನ್ನು ನೋಡೋದಾದರೆ ಯಾವುದು ಅತ್ಯಂತ ದೊಡ್ಡ ಜೀವಕೋಶಕ್ಕೆ ಉದಾಹರಣೆಯಾಗಿದೆ ಈ ನಾಲ್ಕು ಬಹು ಆಯ್ಕೆ ಉತ್ತರಗಳಲ್ಲಿ ಒಂದು ಹಾಗಾದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ಸ್ ಎ ಆಸ್ಟ್ರಿಚ್ ಮೊಟ್ಟೆ ಇದು ಏನಪ್ಪ ಅಂತಂದ್ರ ಅತ್ಯಂತ ದೊಡ್ಡ ಜೀವಕೋಶಕ್ಕೆ ಉದಾಹರಣೆ ಆಗಿದೆ ಬಿಗ್ಗೆಸ್ಟ್ ಸೆಲ್ ಅಂತ ಕರೀತಾರೆ ಸೊ ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ನಿವ್ರಾನ್ ಇದೆ ಇದಕ್ಕೇನ ಕರಿತಾರೆ ಅಂದರೆ ದಿ ಲಾರ್ಜೆಸ್ಟ್ ಸೆಲ್ ಹೌದಾ ಅತ್ಯಂತ ಉದ್ದವಾಗಿರ್ತಕ್ಕಂಥ ಜೀವಕೋಶವನ್ನ ನೋಡೋದಾದ್ರೆ ನಿವ್ರಾನ್ ಅಂತ ನಾವು ಕರಿತೀವಿ ಸೊ ತದನಂತರದಲ್ಲಿ ಆಪ್ಷನ್ ಸಿ ಇದೆ ಮೈಕೋಪ್ಲಾಸ್ಮಾ ದಿಸ್ ಇಸ್ ದ ಸ್ಮಾಲೆಸ್ಟ್ ಸೆಲ್ ಅಂದ್ರೆ ಅತ್ಯಂತ ಚಿಕ್ಕ ಜೀವಕೋಶ ಅಂತ ನಾವು ಯಾವ್ದು ಕರಿತೀವಪ್ಪ ಅಂತಂದ್ರೆ ಮೈಕ್ರೋಪ್ಲಾಸ್ಮಾವನ್ನು ಅತ್ಯಂತ ಚಿಕ್ಕ ಜೀವಕೋಶ ಅಂತ ನಾವು ನೋಡ್ತೀವಿ ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ ಮುಂದಿನ ಪ್ರಶ್ನೆ ಪ್ರಶ್ನೆ ನಂಬರ್ ಟ್ವೆಂಟಿ ಟು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈಗಾಗಲೇ ಕೇಳಿರ್ತಕ್ಕಂಥ ಪ್ರಶ್ನೆ ಇದಾಗಿದೆ ಬಂಧುಗಳೇ ಏನಿದೆ ಪ್ರಶ್ನೆ ಇಪ್ಪತ್ತರನೇ ಪ್ರಶ್ನೆ ನೋಡೋದಾದರೆ ಚೇಳು ಮತ್ತು ಏಡಿ ಇಲ್ಲಿ ನೋಡಿ ಚೇಳು ಮತ್ತು ಏಡಿ ಈ ವಂಶದಲ್ಲಿ ಕಂಡುಬರುತ್ತಾದೆ ಅಂದರೆ ಯಾವ ವಂಶದಲ್ಲಿ ಚೋಳು ಮತ್ತು ಏಡಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಇದೆ ಕೆಳಗಡೆ ನಾಲ್ಕು ಪ್ರಮುಖವಾಗಿರ್ತಕ್ಕಂಥ ಬಹು ಆಯ್ಕೆಯ ಉತ್ತರಗಳಿವೆ ಸೊ ಸರಿಯಾದ ಉತ್ತರವನ್ನು ಸ್ಪರ್ಧಾ ಬಂಧುಗಳು ಕಮೆಂಟ್ ಮಾಡಿ ಸೊ ನಾನು ಕೂಡ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ ಆಪ್ಷನ್ಸ್ ಎನ್ನು ನಾವು ಗಮನಿಸೋದಾದರೆ ಆಪ್ಷನ್ಸ್ ಎ ಸಂಧಿಪದಿಗಳು ಓಕೆ ಆಪ್ಷನ್ ಎ ಸಂಧಿಪದಿಗಳು ಆಪ್ಷನ್ಸ್ ಎ ಏನು ಸಂಧಿಪದಿಗಳು ಯಾವ ಪದಿಗಳು ಸಂಧೀಪದಿಗಳು ಆಪ್ಷನ್ಸ್ ಬಿ ಬಂದ್ಬಿಟ್ಟು ಕಂಟಕ ಚರ್ಮಿಗಳು ಆಪ್ಷನ್ಸ್ ಬಿ ಕಂಟಕ ಚರ್ಮಿಗಳು ಆಪ್ಷನ್ಸ್ ಸಿ ದುಂಡುಹುಳಗಳು ಆಪ್ಷನ್ಸ್ ಡಿನ ನೋಡೋದಾದರೆ ಸ್ಪಂಜು ಪ್ರಾಣಿಗಳು ಅಂತ ಬರುತ್ತವೆ ಸ್ಪಂಜು ಪ್ರಾಣಿಗಳು ಅಂತ ಬರುತ್ವೆ ಚೇಳು ಮತ್ತು ಏಡಿ ಈ ವಂಶದಲ್ಲಿ ಕಂಡುಬರುತ್ತವೆ ಅಂತಕ್ಕಂಥ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಸಂಧೀಪದಿಗಳ ವಂಶದಲ್ಲಿ ಚೇಳು ಮತ್ತು ಏಡಿ ಕಂಡುಬರುತ್ತವೆ ಚೋಳು ಎಂಟು ಕಾಲುಗಳನ್ನು ಹೊಂದಿದ್ದು ಇದು ಬಿಳಿ ರಕ್ತವನ್ನು ಹೊಂದಿರ್ತವೆ ಈ ಸಂದೀಪದಿಯಲ್ಲಿ ಕಂಡುಬರ್ತಕ್ಕಂಥ ಏನು ಪ್ರಾಣಿಗಳಿವೆ ಅವೆಲ್ಲವೂ ಕೂಡ ಬಿಳಿಯದಾದ ರಸದ ಒಂದು ರಕ್ತವನ್ನು ಹೊಂದಿರ್ತದೆ ಸೊ ಹಾಗಾದರೆ ಏಡಿ ಹತ್ತು ಕಾಲುಗಳನ್ನು ಹೊಂದಿರ್ತದೆ ಸರಿನಾ ಇಲ್ಲಿ ನೋಡಿ ಕಂಟಕ ಚರ್ಮಿಗಳು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಕಂಟಕ ಚರ್ಮಿಗಳಿಗೆ ನಾವು ಉದಾಹರಣೆ ನೋಡೋದಾದರೆ ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಇವೆಲ್ಲವೂ ಕೂಡ ಕಂಟಕ ಚರ್ಮಿಯ ಒಂದು ವಂಶದಲ್ಲಿ ಕಂಡು ಬರ್ತಕ್ಕಂಥ ಜೀವಿಗಳು ನಳಿಕಾಪಾದ ಅಂತಕ್ಕಂಥ ಪ್ರಮುಖವಾದ ಅಂಗಾಂಶವನ್ನು ಬಳಸ್ಕೊಂಡು ಉಸಿರಾಟ ಕ್ರಿಯೆಯನ್ನು ಮಾಡುತ್ತವೆ ತದನಂತರದಲ್ಲಿ ನಳಿಕಾಪಾದ ಅನ್ನುವಂಥ ಅಂಗವನ್ನೇ ಬಳಸ್ಕೊಂಡು ಚಲನಾಂಗವ್ಯವನ್ನು ಕೂಡ ಮಾಡುತ್ತದೆ ಅಂದರೆ ಕಂಟಕ ಚರ್ಮಿಯಲ್ಲಿ ಬರ್ತಕ್ಕಂಥ ಜೀವಿಗಳು ಒಂದೇ ಒಂದು ಅಂಗಾಂಶ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಗವನ್ನು ಬಳಸ್ಕೊಂಡು ಉಸಿರಾಟ ಕ್ರಿಯೆಯನ್ನು ಮಾಡುತ್ತದೆ ತದನಂತರದಲ್ಲಿ ಚಲನಾಂಗ ವಿವೂ ಕೂಡ ಅದೇ ಒಂದು ಅಂಗವನ್ನು ಬಳಸ್ಕೊಂಡು ಮಾಡುತ್ತದೆ ಅವೆಲ್ಲವೂ ಕೂಡ ಕಂಟಕ ಚರ್ಮಿ ಅಂತಕ್ಕಂಥ ವಂಶದಲ್ಲಿ ಕಂಡು ಬರ್ತವೆ ಅಂಥ ಜೀವಿಗಳು ಸೊ ನಾವು ನೆಕ್ಸ್ಟ್ ಕ್ವೆಶನ್ ಇಸ್ ನೋಡೋದಾದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ತೆಗೆದು ನೋಡಿದಾಗ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ಪರ್ಧಾ ಬಂಧುಗಳೇ ಇಲ್ಲಿ ನೋಡಿ ಪ್ರಶ್ನೆ ನಂಬರ್ ಟ್ವೆಂಟಿ ತ್ರೀನ ನೋಡೋದಾದರೆ ಇಪ್ಪತ್ತ್ ಮೂರನೇ ಪ್ರಶ್ನೆಯನ್ನು ನೋಡೋದಾದರೆ ದ್ವಿ ನಾಮಕರಣವನ್ನು ಪರಿಚಯಿಸಿದ ವಿಜ್ಞಾನಿ ಪ್ರಶ್ನೆ ನೋಡಿ ಎಷ್ಟು ಅದ್ಭುತವಾಗಿದೆ ದ್ವಿ ನಾಮಕರಣವನ್ನು ಪರಿಚಯಿಸಿದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ ಕೆಳಗಡೆ ನಾಲ್ಕು ಆಯ್ಕೆ ಉತ್ತರ ಇವೆ ಸೊ ಗಮನಿಸಿ ಸರಿಯಾದ ಉತ್ತರವನ್ನು ಸ್ಪರ್ಧಾ ಮಿತ್ರರು ಕಮೆಂಟ್ ಮಾಡಿ ಇಲ್ಲಿ ನೋಡಿ ಆಪ್ಷನ್ಸ್ ಎನ ನೋಡೋದಾದರೆ ಚರಕ ಆಪ್ಷನ್ಸ್ ಬಿನ ನೋಡೋದಾದರೆ ಪರಾಶರ ಓಕೆ ಡೋಂಟ್ ಪರ ಪರ ಆಪ್ಷನ್ಸ್ ಸಿನ ನೋಡೋದಾದರೆ ಕರೋಲಸ್ ಲೀನಿಯಸ್ ಆಪ್ಷನ್ಸ್ ಡಿ ನೋಡೋದಾದರೆ ಜಾನ್ ರೇ ಅಂತಕ್ಕಂಥ ವಿಜ್ಞಾನಿ ಬರ್ತಾನೆ ಇಲ್ಲಿ ನೋಡಿ ಪ್ರಶ್ನೆ ನೋಡಿ ಸ್ವಲ್ಪ ತಿಳ್ಕೊಳ್ಳಿ ದ್ವಿ ನಾಮಕರಣವನ್ನು ನಿಮ್ಗೆ ಗೊತ್ತಿರಲಿ ಹೆಸರೇ ಸೂಚಿಸ್ತದೆ ದ್ವಿ ಅಂದರೆ ಎರಡು ನಾಮ ಎಂದರೆ ಹೆಸರು ಹೌದಾ ದ್ವಿ ಅಂದರೆ ಎರಡು ನಾಮ ಎಂದರೆ ಹೆಸರು ದ್ವಿ ನಾಮಕರಣವನ್ನು ಪರಿಚಯಿಸಿದ ವಿಜ್ಞಾನಿ ಯಾರು ಅಂತಕ್ಕಂಥ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಕರೋಲಸ್ ಲೀನಿಯಸ್ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ ಬಂಧುಗಳೇ ಇಲ್ಲಿ ಕರೋಲಸ್ ಲೀನಿಯಸ್ ಅಂತಕ್ಕಂಥವರು ದ್ವಿನಾಮಕರಣದ ಜೊತೆಗೆ ಆಧುನಿಕ ವರ್ಗೀಕರಣಶಾಸ್ತ್ರದ ಪಿತಾಮಹ ಅಂತ ಕೂಡ ಇವರನ್ನು ಕರೀತಾರೆ ನೋಡಿ ಕರೋಲಸ್ ಲೀನಿಯಸ್ ರವರನ್ನು ಆಧುನಿಕ ವರ್ಗೀಕರಣಶಾಸ್ತ್ರದ ಪಿತಾಮಹ ಅಂತಲೂ ಕರೀತಾರೆ ಇನ್ನು ಚರಕ ಅಂತಕ್ಕಂಥ ವ್ಯಕ್ತಿ ತುಂಬಾ ಇಂಪಾರ್ಟೆಂಟು ದಿ ಗ್ರೇಟ್ ಪರ್ಸ್ನಾಲಿಟಿ ಅಂತ ನಾವು ಕರಿತೀವಿ ಇವರು ಆಯುರ್ವೇದದ ಪಿತಾಮಹರಾಗಿದ್ದಾರೆ ಮತ್ತು ಚರಕ ಸಂಹಿತೆ ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಗ್ರಂಥವನ್ನು ಸಹಿತ ಇವರು ಬರೆದಿದ್ದಾರೆ ಇನ್ನು ಪರಾಶರ ಅಂತಕ್ಕಂಥ ವಿಜ್ಞಾನಿ ಏನು ಮಾಡ್ತಾರಪ್ಪ ಅಂತಂದ್ರೆ ವೃಕ್ಷ ಆಯುರ್ವೇದ ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಗ್ರಂಥವನ್ನ ರಚನೆ ಮಾಡ್ತಾರೆ ಹೌದಾ ಇನ್ನು ಜಾನ್ರೆ ಯಾವ ರೇ ಜಾನೆ ಅಂತಕ್ಕಂಥ ವಿಜ್ಞಾನಿ ಏನು ಮಾಡ್ತಾನಪ್ಪ ಅಂತಂದ್ರೆ ಪ್ರಭೇದ ಅಂತಕ್ಕಂಥ ಪದವನ್ನ ಜಾರಿಗೆ ತಂದಿರ್ತಕ್ಕಂಥ ವ್ಯಕ್ತಿ ಯಾರು ರೇ ಆಪ್ಷನ್ಸ್ ಡಿ ಜಾನೆ ಜಾನ್ರೆ ಅಂತಕ್ಕಂಥ ವಿಜ್ಞಾನಿ ಮೊದಲ ಬಾರಿಗೆ ಮೊಟ್ಟ ಮೊಟ್ಟ ಮೊದಲ ಬಾರಿಗೆ ಏನು ಮಾಡ್ತಾನಪ್ಪ ಅಂತಂದ್ರೆ ಪ್ರಭೇದ ಅಂತಕ್ಕಂಥ ವರ್ಡ್ ಅಂದರೆ ಪದವನ್ನು ಜಾರಿಗೆ ತಂದಿರತಕ್ಕಂಥ ಶ್ರೇಷ್ಠ ವಿಜ್ಞಾನಿ ಎಂದರೂ ಕೂಡ ತಪ್ಪಾಗಲಾರದು ಸೊ ನಾವು ನೆಕ್ಸ್ಟ್ ಕ್ವೆಶನನ್ನು ನೋಡೋಣ ಬನ್ನಿ ಸೊ ನೆಕ್ಸ್ಟ್ ಕ್ವಶನ್ ಈಸ್ ಟ್ವೆಂಟಿ ಫೋರ್ ಕ್ವಶನ್ನು ತುಂಬ ಇಂಪಾರ್ಟೆಂಟ್ ಆಗಿದೆ ಇಪ್ಪತ್ನಾಲ್ಕನೇ ಪ್ರಶ್ನೆಯನ್ನು ನೋಡೋದಾದರೆ ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಇದೆ ಬಂಧುಗಳೇ ಹಸು ಅಂದರೆ ಹಸುವಿನ ವೈಜ್ಞಾನಿಕ ಹೆಸರು ಪ್ರಶ್ನೆ ನೋಡಿ ಎಷ್ಟು ಅರ್ಥಪೂರ್ಣವಾಗಿದೆ ಹಸುವಿನ ವೈಜ್ಞಾನಿಕ ಹೆಸರು ಕೇಳಿದ್ದಾರೆ ಕೆಳಗಡೆ ನಾಲ್ಕು ಪ್ರಮುಖವಾಗಿರ್ತಕ್ಕಂಥ ಬಹು ಆಯ್ಕೆಯ ಉತ್ತರಗಳಿವೆ ಸೊ ಸರಿಯಾದ ಉತ್ತರವನ್ನು ಸ್ಪರ್ಧಾ ಮಿತ್ರರು ಕಮೆಂಟ್ ಮಾಡಿ ಇಲ್ಲಿ ನೋಡಿ ಗಮನಿಸಿ ಒಂದು ಸೆಕೆಂಡು ಪ್ರಮುಖ ಬಹು ಆಯ್ಕೆಯ ಉತ್ತರಗಳನ್ನು ಆಪ್ಷನ್ ಎನ ನೋಡೋದಾದರೆ ಹೋಮೋ ಸೆಪಿಯನ್ಸ್ ಇದೆ ಆಪ್ಷನ್ಸ್ ಬಿನ ನೋಡೋದಾದರೆ ಪ್ಯಾಲಿಸ್ ಡೊಮೆಸ್ಟಿಕಾ ಇದೆ ಆಪ್ಷನ್ ಸಿ ನೋಡೋದಾದ್ರೆ ಬಾಸ್ ಟಾರಸ್ ಇದೆ ಆಪ್ಷನ್ಸ್ ಡಿ ನೋಡೋದಾದ್ರೆ ಇಕ್ವಾಸ್ ಕ್ಯಾಬಲಸ್ ಇದೆ ಇಕ್ವಾಸ್ ಕ್ಯಾಬಲಸ್ ಇದೆ ಇಲ್ಲಿ ಹಸುವಿನ ಒಂದು ವೈಜ್ಞಾನಿಕ ಹೆಸರಿಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಾಸ್ ಟಾರಸ್ ಅಂತಕ್ಕಂಥದ್ದು ಇದು ಹಸುವಿನ ವೈಜ್ಞಾನಿಕ ಒಂದು ಹೆಸರಾಗಿದೆ ಇಲ್ಲಿ ನೋಡಿ ಬಾಸ್ ಟಾರಸ್ ಈ ಒಂದು ಬಾಸ್ ಅಂತಕ್ಕಂಥದ್ದು ಮೊದಲ ಪದ ಜಾತಿಯನ್ನ ಸೂಚಿಸಿದ್ರೆ ಈ ಎರಡನೇ ಪದ ಪ್ರಭೇದವನ್ನು ಸೂಚಿಸ್ತದೆ ಪ್ರಭೇದವನ್ನು ಸೂಚಿಸ್ತದೆ ಇಂಥ ಪ್ರಭೇದ ಅಂತಕ್ಕಂಥ ಪದವನ್ನು ಮೊದಲ ಬಾರಿಗೆ ಜಾರಿಗೆ ತಂದಿರತಕ್ಕಂಥ ವಿಜ್ಞಾನಿ ನಾವಾಗಲೇ ಡಿಸ್ಕಸ್ ಮಾಡಿದ್ದೇನೆ ಯಾವರೇ ಜಾನರೇ ಜಾನರೇ ಅಂತಕ್ಕಂಥ ವಿಜ್ಞಾನಿ ಪ್ರ ಪ್ರಥಮ ಬಾರಿಗೆ ಪ್ರಭೇದ ಅಂತಕ್ಕಂಥ ವರ್ಡ್ನ ಐಡೆಂಟಿಫೈ ಮಾಡ್ತಾರೆ ಗುರ್ತಾ ಮಾಡ್ತಾರೆ ಕಂಡು ಹಿಡಿತಾರೆ ಹೌದಾ ಹಾಗಾದರೆ ಇಲ್ಲಿ ಬಾಸ್ ಅಂತಕ್ಕಂಥದ್ದು ಮೊದಲು ಏನು ರೀ ಜಾತಿಯನ್ನು ಸೂಚಿಸ್ತದೆ ಇಲ್ಲಿ ಟಾರಸ್ ಅಂತಕ್ಕಂಥದ್ದು ಪ್ರಭೇದವನ್ನು ಸೂಚಿಸ್ತದೆ ಹಾಗಾದರೆ ಹೋಮೋ ಸೆಪಿಯನ್ಸ್ ಇದೆ ಇದು ಮಾನವನ ವೈಜ್ಞಾನಿಕ ಹೆಸರಾಗಿದೆ ನೋಡಿ ಸೈಂಟಿಫಿಕ್ ನೇಮ್ ಆಫ್ ಮನ್ ಅಂತಕ್ಕಂಥ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಹೋಮೋ ಸೆಪಿಯನ್ಸ್ ಇದೆ ಸೆಕೆಂಡನ್ನು ಆಪ್ಷನ್ಸ್ ಬಿ ಇದೆ ಪ್ಯಾಲೇಸ್ ಡೊಮ್ಯಾಸ್ಟಿಕ ಯಾವ ಸ್ಟಿಕಾ ಪ್ಯಾಲೆಸ್ ಡೊಮ್ಯಾಸ್ಟಿಕ ಇಲ್ಲಿ ಪ್ಯಾಲಿಸ್ ಡೊಮ್ಯಾಸ್ಟಿಕಾ ಅಂತಕ್ಕಂಥದ್ದು ಸೈಂಟಿಫಿಕ್ ನೇಮ್ ಆಫ್ ಕ್ಯಾಟ್ ಬೆಕ್ಕಿನ ಒಂದು ವೈಜ್ಞಾನಿಕ ಹೆಸರನ್ನು ನಾವು ನೋಡೋದಾದ್ರೆ ಪ್ಯಾಲಿಸ್ ಡೊಮ್ಯಾಸ್ಟಿಕಾ ಅಂತ ನೋಡ್ತೀವ್ರಿ ಇನ್ನು ಇದಂತ ನಾವು ಡಿಸ್ಕಸ್ ಮಾಡಿದ್ದೇವೆ ಸೊ ಕೊನೆಯದಾಗಿ ಬರ್ತಕ್ಕಂಥದ್ದು ಇಕ್ವಸ್ ಕ್ಯಾಬಲಸ್ ಇಕ್ವಸ್ ಕ್ಯಾಬಲಸ್ ಇದು ಕುದುರೆಯ ಒಂದು ವೈಜ್ಞಾನಿಕ ಹೆಸರಾಗಿದೆ ಸೈಂಟಿಫಿಕ್ ನೇಮ್ ಆಫ್ ಹಾರ್ಸ್ ಹೌದಾ ಇನ್ನು ಕುದುರೆಯ ವೈಜ್ಞಾನಿಕ ಹೆಸರು ಏನಾಗಿದೆ ಅಂತಂದ್ರೆ ಇಕ್ವಾ ಸ್ಕ್ಯಾಬ್ಲಸ್ ಆಗಿದೆ ಸರಿ ಹಾಗಾದರೆ ಸ್ಪರ್ಧಾ ಮಿತ್ರರೇ ಇವತ್ತಿನ ದಿನ ಎಸ್ ಡಿ ಎ ಮತ್ತು ಎಫ್ ಡಿ ಎ ಮತ್ತು ಪಿ ಸಿಎಲ್ಲಿ ಕೇಳಬಹುದಾದಂಥ ಹಂಡ್ರೆಡ್ ಪರ್ಸೆಂಟ್ ಪ್ರಶ್ನೆಗಳನ್ನು ಅಂದರೆ ನೂರಕ್ಕೆ ನೂರು ಕೇಳಬಹುದಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡಿದ್ದೇನೆ ಸೊ ನೆಕ್ಸ್ಟ್ ಪಾರ್ಟ್ ಫೋರ್ ಒಂದಿಗೆ ನಾವು ನಿಮ್ಮ ಜೊತೆಗೆ ಮೀಟ್ ಆಗೋಣ ಸರಿ ಹಾಗೆ ಒಂದು ಮಾತು ಎಲ್ಲ ಸ್ಪರ್ಧಾ ಮಿತ್ರರು ಇನ್ನೂ ತುಂಬ ಟಾಪ್ ಎಜುಕೇಟರ್ಸು ಈ ನಮ್ಮ ಕ್ಲಾಸಿಕ್ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋವನ್ನು ಹೊಸ್ದಾಗಿ ಯಾರು ನೋಡ್ತಾ ಇದ್ದಿರಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ಸದಾ ನೋಟಿಫೈ ಆಗಿರಿ ಇನ್ನೂ ಈ ಒಂದು ನಮ್ಮ ಅಪ್ಲಿಕೇಶನಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಟಾಪ್ ಎಜುಕೇಟರ್ಸು ಕೂಡ ಬೋಧನೆ ಮಾಡಿರ್ತಕ್ಕಂಥ ಕ್ಲಾಸ್ಗಳು ನಿಮಗೆ ದೊರಕಲಿವೆ ಸೊ ನಿಮ್ಮ ಫ್ರೆಂಡ್ಸಿಗೆ ಕೂಡ ಈ ಒಂದು ಯೂಟ್ಯೂಬ್ ಚಾನಲ್ ಬಗ್ಗೆ ಇನ್ಫಾರ್ಮ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಎಲ್ರಿಗೂ ನಮಸ್ಕಾರ ಬಾಯ್